ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಮಾರುಕಟ್ಟೆಗೆ ಹಣ್ಣುಗಳ ರಾಜನ ಆಗಮನ ಆಗಿದೆ. ಈ ಬಾರಿ ಫಸಲು ಕಡಿಮೆ ಆದರೂ ಮಾವಿನ ಹಣ್ಣಿನ ಬೇಡಿಕೆ ಮಾತ್ರ ಕುಂದಿಲ್ಲ. ಇಂತಹ ಹೊತ್ತಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮಾವಿನ ಹಣ್ಣಿನ ಬಗ್ಗೆ ಚರ್ಚೆ ಆರಂಭ ಆಗಿದೆ. ನಮ್ಮ ಭಾರತಕ್ಕೂ ಕೂಡ ಆ ಹಣ್ಣಿನ ಆಗಮನ ಆಗಿದ್ದು, ಕರ್ನಾಟಕದ ಕೊಪ್ಪಳದಲ್ಲಿ ಇದನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಹಾಗಾದ್ರೆ ಅತಿ ಹೆಚ್ಚು ಬೆಲೆಯ ಆ ಮಾವಿನ ಹಣ್ಣು ಯಾವುದು, ಅದರ ಮೂಲ ಯಾವುದು, ಭಾರತಕ್ಕೆ ಅದನ್ನ ತರೋದಕ್ಕಿರುವ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಭಾರತದಲ್ಲಿ ಮಾವಿನ ಹಣ್ಣನ್ನ ನಾವು ಹಣ್ಣುಗಳ ರಾಜ ಅಂತ ಕರಿತೀವಿ. ಮಾವು ನಮ್ಮ ರಾಷ್ಟ್ರೀಯ ಹಣ್ಣು ಅನ್ನೋ ಹಿರಿಮೆಗೂ ಕೂಡ ಭಾಜನವಾಗಿದೆ. ಅಲ್ಫಾನ್ಸೋ, ತೋತಾಪುರಿ, ರಸಪುರಿ, ಮಲ್ಲಿಕಾ, ನೀಲಂ, ಜೀರಿಗೆ ಮಾವು, ಹೀಗೆ ಸುಮಾರು 280 ಹೆಚ್ಚು ಜಾತಿಯ ಮಾವಿನ ಹಣ್ಣುಗಳನ್ನ ನಾವು ಭಾರತದಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ಕಾಡಲ್ಲಿ ಕೂಡ 100 ಜಾತಿಯ ಸಹಜ ಮಾವಿನ ತಳಿಗಳು ಕೂಡ ಇವೆ. ಮಾವಿನ ಹಣ್ಣು ಮಾತ್ರ ಅಲ್ಲದೆ ಮಾವಿನಕಾಯಿ, ಉಪ್ಪಿನಕಾಯಿಗೆ ಅದರದ್ದೇ ಆದ ಗತ್ತಿದೆ, ಗಮ್ಮತ್ತಿದೆ. ಇಂತಹ ಮಾವಿನ ಸಾಮ್ರಾಜ್ಯಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮಾವಿನ ತಳಿಯ ಆಗಮನ ಆಗಿದೆ. ಅಂದಹಾಗೆ ಈ ತಳಿಯ ಮೂಲ ಭಾರತದಲ್ಲ, ಅದು ಜಪಾನ್ ಮೂಲದ ಮಿಯಾಜಾಕಿ ಮಾವಿನ ತಳಿ. ಮಿಯಾಜಾಕಿ ಜಪಾನ್ ಮೂಲದ ಈ ಮಾವಿನ ತಳಿ ನೋಡೋದಕ್ಕೆ ತುಂಬಾನೇ ವಿಶಿಷ್ಟವಾಗಿ ಕಾಣುತ್ತೆ. ಇದನ್ನ ಜಪಾನಿಯರು ಎಗ್ ಆಫ್ ಸನ್ ಅಂತಲೇ ಕರೀತಾರೆ. ಸಾಮಾನ್ಯವಾಗಿ ಎಲ್ಲಾ ಮಾವಿನ ಹಣ್ಣುಗಳು ಹಳದಿ ಅಥವಾ ಹಸಿರು ಬಣ್ಣದಲ್ಲಿ ಇದ್ರೆ, ಈ ಮಿಯಾಜಾಕಿ ಮಾವಿನ ಹಣ್ಣು ಕಡುಗೆಂಪು ಬಣ್ಣವನ್ನು ಹೊಂದಿರುತ್ತೆ. ಜಪಾನ್ನಲ್ಲಿ ಇದನ್ನ ಟೈಯೋ ಗೋ ಟಮ್ಯಾಗೋ ಅಂತ ಕರೆಯಲಾಗುತ್ತೆ, ಅಂದ್ರೆ ಎಗ್ ಆಫ್ ಸನ್ಶೈನ್ ಅಂತ. ಪ್ರಪಂಚದಲ್ಲೇ ಈ ಮಿಯಾಜಾಕಿ ಮಾವಿನ ಹಣ್ಣುಗಳು ಟಾಪ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಳ್ಳುತ್ತೆ. ಇದನ್ನ ಮೊದಲು ಜಪಾನ್ನ ಮಿಯಾಜಾಕಿ ಅನ್ನೋ ಊರಲ್ಲಿ 1984 ಬೆಳೆಯಲಾಗಿತ್ತಂತೆ. ಈ ಮಾವಿಗೆ ನೀರು ಹಾಗೂ ಬಿಸಿಲು ಹೆಚ್ಚಾಗೇ ಬೇಕಂತೆ. ಹೀಗಾಗಿ ಇದನ್ನ ಜಪಾನ್ನಲ್ಲೇ ಕೆಲವೇ ಕೆಲವು ಭಾಗಗಳಲ್ಲಿ ಮಾತ್ರ ಬೆಳೆಯಲಾಗುತ್ತೆ. ಅದರಲ್ಲೂ ಏಪ್ರಿಲ್ನಿಂದ ಆಗಸ್ಟ್ ವರೆಗೆ ಮಾತ್ರ ಈ ಹಣ್ಣಿನ ಲಭ್ಯತೆ ಇದ್ದು, ಬಹುಪಾಲು ಮಿಯಾಜಾಕಿ ಮಾವಿನ ಹಣ್ಣುಗಳು ಮೇಯಿಂದ ಜೂನ್ ಒಳಗೆ ಮಾರಾಟವಾಗಿ ಬಿಡುತ್ತೆ. ಅಂದ್ರೆ ಇದನ್ನ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ತೆಗೆದುಕೊಳ್ಳೋದು ಕೂಡ ಉಂಟು. ಇನ್ನು ಜಪಾನಿಯರು ಈ ಮಾವಿನ ಹಣ್ಣನ್ನ ಆಹಾರ ತಯಾರಿಕೆಯಲ್ಲಿ ಬಳಸ್ತಾರಂತೆ. ಈ ಮಾವಿನ ಹಣ್ಣಿನ ಬೆಲೆಯೇ ಲಕ್ಷಾಂತರ ರೂಪಾಯಿ ಇರುವಾಗ, ಇದರಿಂದ ತಯಾರಿಸಿದ ಆಹಾರ ಖಾದ್ಯಗಳ ಬೆಲೆ ಹೇಗಿರ್ಬೋದು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಜಪಾನ್ನಲ್ಲಿ ಸಂಭ್ರಮದ ಸಮಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ಬೈಕು, ಕಾರು ಅಂತೆಲ್ಲ ಉಡುಗೊರೆಗಳನ್ನ ಕೊಡೋ ಹಾಗೆ ಈ ಮಿಯಾಜಾಕಿ ಹಣ್ಣನ್ನು ಕೂಡ ಗಿಫ್ಟ್ ಆಗಿ ನೀಡುವ ಪದ್ಧತಿ ಕೂಡ ಇದೆಯಂತೆ. ಈ ಮಿಯಾಜಾಕಿ ಮಾವಿನ ಹಣ್ಣು ಕಡಿಮೆ ಅಂದರೂ 350-400 ಗ್ರಾಂ ತೂಗುತ್ತಂತೆ. ಭಾರತದಲ್ಲಿ 2 ಮಿಯಾಜಾಕಿ ಹಣ್ಣುಗಳಿರುವ ಒಂದು ಬಾಕ್ಸ್ನ ಬೆಲೆ 8,600 ರೂಪಾಯಿಗಳಿಂದ ಆರಂಭ ಆಗಿ 2,500,000 ಹೋಗುತ್ತಂತೆ. ಸೊ ಇಲ್ಲಿ ಮಿಯಾಜಾಕಿ ಹಣ್ಣಿನ ಬೆಲೆ 1,000-ಲಕ್ಷಗಳವರೆಗೂ ಇರೋದು ತಿಳಿದು ಬರುತ್ತೆ. ಇನ್ನು ಭಾರತದ ಕೆಲವು ಭಾಗಗಳಲ್ಲಿ, ಥೈಲ್ಯಾಂಡ್, ಫಿಲಿಪೈನ್ಸ್ ದೇಶಗಳಲ್ಲೂ ಕೂಡ ಈ ಮಿಯಾಜಾಕಿ ತಳಿಗಳನ್ನು ಬೆಳೆಸುವ ಪ್ರಯತ್ನಗಳು ನಡೀತಾ ಇವೆ. ಈಗೊಂದು ಮಾವಿನ ಹಣ್ಣಿದೆ ಅನ್ನೋದನ್ನು ಕೃಷಿಕರಿಗೆ ಪರಿಚಯಿಸುವುದಕ್ಕೋಸ್ಕರ ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಣ್ಣಿನ ಮೇಳ ಸೇರಿದ ಹಾಗೆ ದೇಶದ ಹಲವು ಭಾಗಗಳಲ್ಲಿ ಈ ಮಿಯಾಜಾಕಿ ತಳಿಯ ಮಾವನ್ನು ಪ್ರದರ್ಶಿಸಲಾಗ್ತಾ ಇದೆ. ಇದೇ ಪ್ರಯತ್ನದೊಂದಿಗೆ ಈ ಬಾರಿ ಕೊಪ್ಪಳದ ಹಣ್ಣುಗಳ ಮೇಳದಲ್ಲಿ ಕೂಡ ತೋಟಗಾರಿಕಾ ಇಲಾಖೆ ಈ ಮಿಯಾಜಾಕಿ ಮಾವಿನ ಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟಿದೆ. ವಿಶೇಷ ಅಂದರೆ ಈ ಮಿಯಾಜಾಕಿ ಮಾವಿನ ತಳಿಯನ್ನು ಎಲ್ಲೆಲ್ಲಿ ಬೆಳೆಯಲಾಗುತ್ತೆ ಹಾಗೂ ಎಲ್ಲೆಲ್ಲಿ ಮಾರಾಟ ಮಾಡಲಾಗುತ್ತೆ ಅಲ್ಲೆಲ್ಲ ಕೂಡ ಹೈ ಸೆಕ್ಯೂರಿಟಿಯನ್ನು ನೀಡಲಾಗುತ್ತೆ. ಇನ್ನು ಜಪಾನ್ನ ಕೆಲವು ಕಡೆಗಳಲ್ಲಂತೂ ಈ ಮಾವಿನ ಹಣ್ಣನ್ನು ಬೆಳೆಯುವ ತೋಟಗಳಿಗೆ 4-6 ಸೆಕ್ಯೂರಿಟಿಗಳನ್ನು ಕೂಡ ನೇಮಿಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಈ ಮಾವಿನ ಹಣ್ಣನ್ನು ತಿನ್ನುವ ಸಲುವಾಗಿ ಜಪಾನಿಯರು ತಮ್ಮ 1 ಸಂಬಳವನ್ನು ಖರ್ಚು ಮಾಡ್ತಾರೆ ಅನ್ನೋದು ವಿಶೇಷ. ಈ ಮಿಯಾಜಾಕಿ ಮಾವಿನ ಹಣ್ಣನ್ನ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಹಾಗೂ ಗುಜರಾತ್ನಲ್ಲಿ ಬೆಳೆಯೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಿದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಮಿಯಾಜಾಕಿ ತಳಿಯ ಒಂದು ಮರ ಕೂಡ ಇದ್ದು ಅದು ರಾಜ್ಯದ ಜನರನ್ನ ಆಕರ್ಷಿಸ್ತಾ ಇದೆ. ಇನ್ನು ಗುಜರಾತ್ನಲ್ಲಿ ಕೇಸರಿ ತಳಿಯ ಜೊತೆಯಲ್ಲಿ ಈ ಮಿಯಾಜಾಕಿ ತಳಿಯನ್ನ ಬೆಳೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದೇನಾದರೂ ಯಶಸ್ವಿಯಾದರೆ ಮಿಯಾಜಾಕಿಯನ್ನ ಭಾರತದಲ್ಲಿ ಕೂಡ ಯಶಸ್ವಿಯಾಗಿ ಬೆಳೆದ ಕೀರ್ತಿಗೆ ಗುಜರಾತ್ ಪಾತ್ರ ಆಗುತ್ತೆ. ಇದು ಗೆಳೆಯರೇ ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಎನಿಸಿಕೊಂಡಿರುವ ಮಿಯಾಜಾಕಿ ಮಾವಿನ ಕುರಿತಾದ ಸಂಕ್ಷಿಪ್ತ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.